ಭಂಡಾರಿ ಬ್ರದರ್ಸ್ಗೆ ಚಾಲೆಂಜ್ ಹಾಕಿದ ಲೋಕಲ್ ಬಾಯ್ ಯೋಗಿ. ಅಷ್ಟಕ್ಕೂ ಏನಿದು ಚಾಲೆಂಜ್? ಪ್ರತಿ ಶುಕ್ರವಾರ ಬಂತು ಅಂದ್ರೆ ಸಾಕು ಸಿನಿ ಪ್ರೇಮಿಗಳಿಗೆ ಹಬ್ಬ. ಶುಕ್ರವಾರ ರಿಲೀಸ್ ಆಗೋ ಹೊಸ ಸಿನಿಮಾ ನೋಡದೆ ಇದ್ರೆ ತುಂಬಾ ಜನಕ್ಕೆ ನಿದ್ದೆನೆ ಬರಲ್ಲ. ಇನ್ನು UFO ಮತ್ತೆ ಕ್ಯೂಬ್ ಸಮಸ್ಯೆಯಿಂದ ಕನ್ನಡದಲ್ಲಿ ಸಿನಿಮಾ ಪ್ರದರ್ಶನ ಸರಿಯಾಗಿ ಆಗಿರ್ಲಿಲ್ಲ. ಆದ್ರೆ ಈ ವಾರದಿಂದ ಮತ್ತೆ ದೊಡ್ಡ ಸಿನಿಮಾಗಳ ಪ್ರದರ್ಶನ ಶುರುವಾಗಿದೆ. ಜಗರು ಸಿನಿಮಾದ ನಂತರ 2 ವಾರದಲ್ಲಿ ಕನ್ನಡದಲ್ಲಿ ಯಾವ ದೊಡ್ಡ ಸಿನಿಮಾಗಳು ಬಂದಿರಲಿಲ್ಲ. ಕಳೆದ ವಾರ ದಂಡುಪಾಳ್ಯ 3 ಸಿನಿಮಾ ಬಂದ್ರೂ ಕೂಡ ಜನರಿಗೆ ಅಷ್ಟೊಂದು ಇಷ್ಟ ಆಗಿರ್ಲಿಲ್ಲ. ಆದ್ರೆ ಈ ವಾರ ಕನ್ನಡದಲ್ಲಿ 2 ದೊಡ್ಡ ಸಿನಿಮಾಗಳ ಜೊತೆಗೆ 2 ಹೊಸ ತಂಡದ ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ಸಿದ್ಧವಾಗಿದೆ. ಭಂಡಾರಿ ಸಹೋದರರ ಸಿನಿಮಾಗೆ ಲೂಸ್ ಮಾದ ಯೋಗಿ ಸವಾಲ್ ಹಾಕಲು ರೆಡಿ ಆಗಿದ್ದಾರೆ. ಸ್ಯಾಂಡಲ್ವುಡ್ ಸಿನಿಮಾಗಳ ಜೊತೆಗೆ ಬಾಲಿವುಡ್ ಅಂಗಳಕ್ಕೆ ರಾಣಿ ಮುಖರ್ಜಿ ಅವರ ಒಂದು ಡಿಫ್ರೆಂಟ್ ಸಿನಿಮಾ ಕೂಡ ಕಾಲಿಡ್ತಾ ಇದೆ. ಅಂದಹಾಗೆ ನಾಳೆ ತೆರೆಗೆ ಬರ್ತಾ ಇರೋ ಕನ್ನಡ ಮತ್ತೆ ಹಿಂದಿ ಸಿನಿಮಾಗಳ ಒಂದು ಲಿಸ್ಟ್ ಇಲ್ಲಿದೆ ನೋಡಿ. ಮೊದಲನೇದಾಗಿ ಯೋಗಿ ದುನಿಯಾ. ಲೂಸ್ ಮಾದ ಯೋಗಿ ಅಭಿನಯದ ಯೋಗಿ ದುನಿಯಾ ಸಿನಿಮಾ ಈ ಹಿಂದೆನೆ ರಿಲೀಸ್ ಆಗಬೇಕಿತ್ತು. ಆದ್ರೆ ಈಗ ಎಲ್ಲಾ ಅಡೆತಡೆಗಳ ನಂತರ ಸಿನಿಮಾ ರಿಲೀಸ್ಗೆ ನಾಳೆ ವೇದಿಕೆ ರೆಡಿಯಾಗಿದೆ. ಯೋಗಿ ಜೊತೆಗೆ ಚಿತ್ರದಲ್ಲಿ ನಾಯಕಿಯಾಗಿ ಹಿತಾ ಚಂದ್ರಶೇಖರ್ ನಟಿಸಿದ್ದಾರೆ. ಹರಿ ನಿರ್ದೇಶನ ಮತ್ತೆ BJ ಭರತ್ ಸಂಗೀತ ನಿರ್ದೇಶನ ಚಿತ್ರದಲ್ಲಿದೆ. ಇನ್ನು ಈ ಯೋಗಿ ದುನಿಯಾ ಸಿನಿಮಾ ಮುಖ್ಯ ಚಿತ್ರಮಂದಿರ ಅನುಪಮ ಥಿಯೇಟರ್ ಅಲ್ಲಿ ನೀವು ನೋಡಬಹುದು. ಇನ್ನು ರಾಜರಥ. ರಂಗಿತರಂಗ ಸಿನಿಮಾ ಆದ್ಮೇಲೆ ಮತ್ತೆ ಅನೂಪ್ ಭಂಡಾರಿ ವಾಪಸ್ ಬಂದಿದ್ದಾರೆ. ಸಿನಿಮಾದಲ್ಲಿ ನಾಯಕ ನಿರೂಪ್ ಭಂಡಾರಿ ಮತ್ತೆ ನಟಿ ಅವಂತಿಕಾ ಶೆಟ್ಟಿ ಸ್ಟೈಲಿಶ್ ಆಗಿ ಮೆಂಚಿದ್ದಾರೆ. ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅತಿಥಿ ಪಾತ್ರದಲ್ಲಿ ನಟಿಸಿದ್ದಾರೆ. ಕಾಲಿವುಡ್ ನಟ ಆರ್ಯ ಸ್ಪೆಷಲ್ ಪಾತ್ರವನ್ನ ಮಾಡಿದ್ದಾರೆ. ರವಿಶಂಕರ್ ಲುಕ್ ಗಮನ ಸೆಳೆದಿದೆ. ಕನ್ನಡ ಮತ್ತೆ ತೆಲುಗು 2 ಭಾಷೆಯಲ್ಲಿ ರಾಜರಥ ಸಿನಿಮಾ ರಿಲೀಸ್ ಆಗಲಿದೆ. ರಾಜರಥ ಸಿನಿಮಾವನ್ನ ಮುಖ್ಯ ಚಿತ್ರಮಂದಿರವಾದ ತ್ರಿವೇಣಿ ಥಿಯೇಟರ್ ಅಲ್ಲಿ ನೋಡಬಹುದು. ಇನ್ನು ವರ್ತಮಾನ. ವರ್ತಮಾನ ಚಿತ್ರ ಈ ವಾರ ರಾಜ್ಯದಾದ್ಯಂತ ತೆರೆಗೆ ಬರುತ್ತೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ವಿಜಯ್, ಸಂಜನಾ ಪ್ರಕಾಶ್, ವಾಣಿಶ್ರೀ, ಸ್ವಪ್ನ ರಾಜ್, ದೀಪಕ್ ಮುಂತಾದವರು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಉಮೇಶ್ ಅಂಶಿ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶಿಸಿರುವ ಈ ಚಿತ್ರ ವಿಶೇಷ ಕಥೆಯನ್ನ ಒಳಗೊಂಡಿದ್ದು ಸಿನಿಮಾದಲ್ಲಿ ಯಾವುದೇ ಒಂದು ಹಾಡುಗಳು ಇಲ್ಲ. ಇನ್ನು ಅತೃಪ್ತ. ಅತೃಪ್ತ ಎಂಬ ಹಾರರ್ ಸಿನಿಮಾ ಕೂಡ ನಾಳೆ ರಿಲೀಸ್ ಆಗ್ತಿದೆ. ಈ ಸಿನಿಮಾವನ್ನ ಈ ಹಿಂದೆ ಪ್ರೇಮಾಸುರ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದ ನಾಗೇಶ್ ನಿರ್ದೇಶನ ಮಾಡಿದ್ದಾರೆ. ಭಜರಂಗಿ ಸಿನಿಮಾದಲ್ಲಿ ಶಿವಣ್ಣನ ತಂಗಿಯ ಪಾತ್ರ ಮಾಡಿದ್ದ ಶ್ರುತಿ ಸಿನಿಮಾದ ನಾಯಕಿಯಾಗಿದ್ದಾರೆ. ಅರ್ಜುನ್ ಯೋಗಿ ಈ ಚಿತ್ರದ ಹೀರೋ. ಅತೃಪ್ತ ಸಿನಿಮಾದಲ್ಲಿ ಆತ್ಮದ ಕತೆ ಇದೆಯಂತೆ. ಇನ್ನು ಮುಖ್ಯಮಂತ್ರಿ ಕಳೆದೋದ್ನಪ್ಪು. ಮುಖ್ಯಮಂತ್ರಿ ಕಳೆದೋದ್ನಪ್ಪು ಹುಡುಕಿ ಕೊಡ್ರಿ ಎಂಬ ಹೊಸ ಕನ್ನಡ ಸಿನಿಮಾ ಕೂಡ ನಾಳೆ ರಿಲೀಸ್ ಆಗ್ತಿದೆ. ಈ ಸಿನಿಮಾ ರಾಜಕೀಯದ ಹಿನ್ನೆಲೆಯ ಕತೆ ಹೊಂದಿದೆ. ಶಿವಕುಮಾರ್ ಆರ್ ಭದ್ರಯ್ಯ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಭರತ್ ಭದ್ರಯ್ಯ ಮತ್ತೆ ಅಮೂಲ್ಯ ರಾಜ್ ಈ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬಾಬು ಹಿರಣ್ಣಯ್ಯ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಹಿಂದಿನಲ್ಲೂ ಕೂಡ ಒಂದು ಡಿಫ್ರೆಂಟ್ ಆದ ಸಿನಿಮಾ ಬರ್ತಾ ಇದೆ. ಈಗಾಗಲೇ ತನ್ನ ವಿಭಿನ್ನ ಕಥಾಹಂದ್ರದ ಮೂಲಕ ಗಮನ ಸೆಳೆದಿರುವ ಹಿಚ್ಕಿ ಸಿನಿಮಾ ನಾಳೆ ಬಾಲಿವುಡ್ ಅಂಗಳಕ್ಕೆ ಕಾಲಿಡ್ತಾ ಇದೆ. ರಾಣಿ ಮುಖರ್ಜಿ ಸಿನಿಮಾದಲ್ಲಿ ನೇನಾ ಮಾಥುರ್ ಎಂಬ ನರಮಂಡಲದ ಒಂದು ತೊಂದರೆ ಇರುವ ಒಬ್ಬ ಶಿಕ್ಷಕಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಬಾಲಿವುಡ್ ನಲ್ಲಿ ಬರ್ತಿರೋ ಸದಭಿರುಚಿಯ ಸಿನಿಮಾಗಳ ಸಾಲಿಗೆ ಹಿಚ್ಕಿ ಕೂಡ ಸೇರ್ಕೊಂಡಿದೆ. ಸೊ ಈ ವಾರ ರಿಲೀಸ್ ಆಗ್ತಿರೋ ಈ ಸಿನಿಮಾಗಳಲ್ಲಿ ನೀವ್ ನೋಡೋ ಸಿನಿಮಾ ಯಾವ್ದು, ನಿಮಗೆ ಯಾವ ಸಿನಿಮಾ ನೋಡಕ್ಕೆ ತುಂಬಾ ಇಷ್ಟ ಅಂಡ್ ವೇಟ್ ಮಾಡ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳಿಸಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಫಿಲ್ಮಿ ಬೀಟ್ ಚಾನೆಲ್ಗೆ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಟ್ವಿಟರ್ ಅಲ್ಲಿ ಆಗಿರ್ಬೋದು, ತುಂಬಾನೇ ಹ್ಯಾಪನಿಂಗ್ ಚಾನೆಲ್ ಇದು. ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ.